ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ವಿಜೇಂದ್ರ ಅವರು ಮೊದಲನೇದಾಗಿ ಮನೆ ದೇವರಾದಂತಹ ಯಡಿಯೂರಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈಗ ನನ್ನ ಜೊತೆ ಮಾತಾಡೋದಕ್ಕೆ ವಿಜೇಂದ್ರ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾರೆ ಸರ್. ಮೊದಲನೇದಾಗಿ ಮನೆ ದೇವರು ಭೇಟಿ ಕೊಟ್ಟಿದ್ರ ಏನ್ ಹೇಳಿ? ಪಕ್ಷ ಎಷ್ಟು ದೊಡ್ಡ ಮಹತ್ತರವಾದಂತಹ ಜವಾಬ್ದಾರಿ ಕೊಟ್ಟಿರುವ ಸಂದರ್ಭದಲ್ಲಿ ಎಲ್ಲ ಹಿರಿಯರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಶಕ್ತಿಯ ಭಗವಂತ ದಯಪಾಲಿಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಲೋಕಸಭಾ ಇಡೀ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ, ನಾವೆಲ್ಲರೂ ಕೂಡ ಎಲ್ಲ ಹಳೆಯ ಕಹಿ ನೆನಪುಗಳನ್ನು ಹಿಂದಿನ ಚುನಾವಣೆ ಸೋಲನ್ನು ಕೂಡ ಮರೆತು ಇವತ್ತು ಹೊಸ ಒಂದು ವಿಶ್ವಾಸದಿಂದ ಹೋಗಬೇಕಾಗಿದೆ, ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ. ಹಿರಿಯರೊಂದು ಆಶೀರ್ವಾದದಿಂದ ಅದು ನಾವು ಮಾಡ್ತೇನೆ. ಖಂಡಿತ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ನ ಗೆಲ್ಲಬೇಕು ಅಂತೇಳಿ ಈಗಾದರೆ ಪಣ ತೊಟ್ಟಿದ್ರು? ನಾವು ಈಗಾಗಲೇ 25 ಸಂಸದರನ್ನ ರಾಜ್ಯದಿಂದ ನಾವು ಕಳಿಸ್ಕೊಟ್ಟಿದ್ದೇವೆ, ಮೋದಿಯವರ ಕೈಯನ್ನು ಬಲಪಡಿಸಿದ್ದೇವೆ. ಅದನ್ನು ಉಳಿಸ್ಕೊಂಡು ಇನ್ನೂ ಕೂಡ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು, ಆ ಗುರಿಯನ್ನು ಇಟ್ಕೊಂಡು ನಾವು ಸಾಕ್ತೇವೆ. ಯುವಕರಲ್ಲಿ ಹುಮ್ಮಸ್ಸು ಕೂಡ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿದ ತಕ್ಷಣ ಹೆಚ್ಚಾಗಿರ್ತಕ್ಕಂಥದ್ದು ಏನು ಹೇಳ್ತಾರೆ? ಈ ದೇಶದ ಭವಿಷ್ಯ ದೃಷ್ಟಿಯಿಂದ ಹೆಚ್ಚೆಚ್ಚು ಯುವಕರು ಇವತ್ತು ಮುಂದೆ ಬರಬೇಕಾಗಿದೆ. ಯುವಕರೇ ಈ ದೇಶದ ಒಂದು ಆಸ್ತಿ, ಹಾಗೆ ಎಲ್ಲರೂ ಕೂಡ ಹೆಚ್ಚು ಮುಂದೆ ಬಂದಾಗ ದೇಶದ ಭವಿಷ್ಯ ಕೂಡ ಉಜ್ವಲವಾಗಿರುತ್ತದೆ. ಕಾಂಗ್ರೆಸ್ಗೆ ವಿರೋಧ ಪಕ್ಷ ಈಗ ನಾವು ರಾಜ್ಯಾಧ್ಯಕ್ಷರಾಗಿ ಏನು ಮೆಸೇಜ್ ಕೊಡಕ್ಕೆ ಬಯಸ್ತೀರಿ? ಬರ್ತೇನೆ ಮುಂದಿನ ದಿನಗಳಲ್ಲಿ, ಕೊಡ್ತೇನೆ ಏನು ಮಾಹಿತಿ ಅವ್ರಿಗೆ ಸಂದೇಶ ಕೊಡಬೇಕು ನಾನು ಕೊಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಕೂಡ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು.